ಕೃಷಿ ಮಸೂದೆ ಕುರಿತು ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ದುಂಡಪ್ಪ ಬೆಂಡವಾಡೆ ಮಾತನಾಡಿದರು. ಭಾರತ್ ಬಂದ್ ಇದು ಬಿಜೆಪಿ ರೈತ ಪರ ನಿಲುವಿನ ವಿರುದ್ಧ ರಾಜಕೀಯ ಪ್ರೇರಿತ ಮಧ್ಯವರ್ತಿಗಳ ಷಡ್ಯಂತ್ರವಾಗಿದೆ ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ದುಂಡಪ್ಪ ಬೆಂಡವಾಡೆ ಆರೋಪಿಸಿದರು. ಇಲ್ಲಿನ ಬಿಜೆಪಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೃಷಿ ಕ್ಷೇತ್ರದ ಸುಧಾರಣೆಗಾಗಿ ದೂರದೃಷ್ಟಿಯ ಅನೇಕ ಯೋಜನೆಗಳನ್ನು ರೂಪಿಸಿದ್ದು, ರೈತರ ಆದಾಯವನ್ನು 2022 ರ ಒಳಗಾಗಿ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಕೃಷಿ ಸುಧಾರಣೆಗೆ ವಿಶೇಷ ಮಸೂದೆ ಅನುಷ್ಠಾನ ಮಾಡಿದ್ದಾರೆ ಎಂದರು. ಕೇಂದ್ರ ಸರ್ಕಾರ ರೈತರ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಮಸೂದೆ, ರೈತರ ಬೆಳೆಗಳಿಗೆ ಬೆಳೆ ಭರವಸೆ ಮತ್ತು ಸೇವಾ ಒಪ್ಪಂದ ಮಸೂದೆ, ಅಗತ್ಯ ಸರಕುಗಳ ತಿದ್ದುಪಡಿ ಮಸೂದೆ ಜಾರಿ ಮಾಡಿದೆ. ಆದರೆ ಇದರ ವಿರುದ್ಧ ದಲ್ಲಾಳಿಗಳು ಮತ್ತು ಕಮಿಷನರ್ ಏಜೆಂಟರು ರಾಜಕೀಯ ದುರುದ್ದೇಶದಿಂದ ರೈತರ ಮುಖವಾಡ ಧರಿಸಿ ನವದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವುದು ಅನಗತ್ಯವಾಗಿದೆ. ಬಿಜೆಪಿ ರೈತಪರವಾದ ಮಸೂದೆ ಜಾರಿ ಮಾಡಿದೆ ಎಂದರು. ವಿರೋಧ ಪಕ್ಷದ ಜೊತೆಗೂಡಿ ಕೆಲವೊಂದು ರೈತರು ಭಾರತ್ ಬಂದ್ ಮಾಡಿ ರಾಜಕೀಯ ಕುತಂತ್ರ ನಡೆಸಿದೆ. ಕಳೆದ 2011ರಲ್ಲಿ ಅಂದಿನ ಕೃಷಿ ಸಚಿವ ಶರದ್ ಪವಾರ್ ಅವರು ಇದೇ ಮಾದರಿಯ ಪ್ರಸ್ತಾಪವನ್ನು ಮುಂದಿಟ್ಟಿದ್ದರು. ಕಾಂಗ್ರೆಸ್ ಪಕ್ಷದ 2014 ಮತ್ತು 2019ರ ಪ್ರಣಾಳಿಯಲ್ಲಿ ಇದೇ ಅಂಶಗಳನ್ನು ಪ್ರಸ್ತಾಪಿಸಲಾಗಿದೆ. ಪ್ರತಿಭಟನೆಗೆ ಬೆಂಬಲ ಸೂಚಿಸುತ್ತಿರುವ ವಾಮಪಂಥೀಯರ ಕೇರಳದ ಸರ್ಕಾರ ಇಲ್ಲಿಯವರೆಗೆ ಕೇರಳ ಎಪಿಎಂಸಿ ಕಾಯ್ದೆಯನ್ನು ಜಾರಿಗೊಳಿಸದೇ ಇರುವುದು ಕಮ್ಯುನಿಸ್ಟರ ರಾಜಕೀಯ ಕುತಂತ್ರಕ್ಕೆ ಸಾಕ್ಷಿಯಾಗಿದೆ ಎಂದು ವಿರೋಧ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದರು. ಜನಪ್ರಿಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು 2022ನೇ ಇಸ್ವಿ ರೈತರ ಬೆಲೆ ದ್ವಿಗುಣ ಆಗಬೇಕು ಮತ್ತು ಬೆಳೆ ದ್ವಿಗುಣ ಆಗಬೇಕು ಅಂತೇಳಿ ರೈತ ಪರ ನಿಲುವನ್ನು ಮಂಡನೆ ಮಾಡಿದರು. ರೈತ ಪರವಾದ ರೈತರಿಗೆ ಒಳ್ಳೆಯದಾಗಬೇಕು ಅಂತೇಳಿ ವಿಷಯವನ್ನು ಇಟ್ಟುಕೊಂಡು ಮಂಡನೆ ಮಾಡಿದ್ದ ಅದು ತಪ್ಪೈತಿ ಅಂತೇಳಿ ಪ್ರತಿಭಟನೆಯನ್ನು ಕರೆದರು. ಈ ಮಸೂದೆಯನ್ನು ಮಂಡನೆ ಮಾಡಿದಾಗ ಇಡೀ ದೇಶದ ರೈತರ ಯಾರಿಗೂ ಇದು ಸರಿ ಇದೆ ಅಂತೇಳಿ ಇಡೀ ದೇಶದ ರೈತರೆಲ್ಲರೂ 80% ರೈತರೆಲ್ಲ ಒಪ್ಪಿದ್ದಾರೆ. ಅಂದರೆ ಎಲ್ಲಿ ಏಜೆಂಟ್ರು ಅದಾರಲ್ಲ, ದಲ್ಲಾಳಿಗಳ ಜೊತೆ ಏಜೆಂಟ್ರ ಜೊತೆ ಅವ್ರ ಕುಮ್ಮಕ್ಕನಿಂದ ಅವ್ರಿಗೆ ಬೆಂಬಲ ವ್ಯರ್ಥ ಮಾಡಿ ಏನು ವಾಮ ಪಂಕ್ತಿಯ ವಿಚಾರಗಳನ್ನ ಇಟ್ಟುಕೊಂಡು ಏನು ಕೆಲವೊಂದು ಪಕ್ಷಗಳು ಅದಾರೋ ಅವರು ಹಿಂದೆ ನಿಂತ ರೈತರಿಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ. ರೈತರಿಗೆ ಅದು ಸರಿ ಐತೆ ಅಂತ ರೈತರು ಒಪ್ಪಿಕೊಂಡ್ರೂ ಇವರು ಪದೇ ಪದೇ ಅಲ್ಲಿಗೆ ಒಯ್ತಾ ಇದ್ದಾರೆ. ಈ ಮಸೂದೆ ಮಾಡಿರುವ ಮಸೂದೆ ಅಂದರೆ ಒಂದು ರೈತರ ಉತ್ಪನ್ನ ವ್ಯಾಪಾರ ವಾಣಿಜ್ಯ ಉತ್ತೇಜನ ಮತ್ತು ಸೌಲಭ್ಯ ಮಸೂದೆ ಒಂದು, ಮತ್ತೊಂದು ರೈತರ ಬೆಳೆಗೆ ಬೆಲೆ ಭರವಸೆ ಮತ್ತು ಸೇವಾ ಒಪ್ಪಂದ ಕಲ್ಯಾಣ ಮತ್ತು ರಕ್ಷಣೆ ಮಸೂದೆ ಅಂತ ಇನ್ನೊಂದು ಅಗತ್ಯ ವಸ್ತುಗಳ ಸರಕುಗಳ ತಿದ್ದುಪಡಿ ಮಸೂದೆ. ಈ ಮೂರು ಮಸೂದೆಗಳನ್ನು ಮಂಡನೆಯನ್ನು ಮಾಡಿದ. ಅದರ ಜೊತೆಗೆ ರೈತ ಆದಾಯದ 2020ರೊಳಗೆ ದ್ವಿಗುಣ, ಮಾನ್ಯ ಪ್ರಧಾನಮಂತ್ರಿಗಳು ಕೃಷಿ ಮಂತ್ರಾಲಯ ಮೂಲಕ ಕೈಗೊಂಡಿರುವ ಅನೇಕ ಯೋಜನೆಗಳು, ಅದು ಬೇವು ಲೇಪಿತ ಹಿರಿಯ ಇರಬಹುದು ಮತ್ತು 18,000 ಹಳ್ಳಿಗಳಿಗೆ ವಿದ್ಯುತ್ ಪೂರೈಕೆ ಇರಬಹುದು, 18,000 ಹಳ್ಳಿಗಳಿಗೆ ಸ್ವತಂತ್ರ 70 ವರ್ಷಗಳು ಆದ್ರೂ ಇನ್ನೂ ವಿದ್ಯುತ್ ಮುಟ್ಟಿರಲಿಲ್ಲ ರೈತರಿಗೆ ಹಳ್ಳಿಗಳಿಗೆ. ನರೇಂದ್ರ ಮೋದಿ ಅವರು ಬಂದ ಬಳಿಕ ಆ ಹಳ್ಳಿಗಳಿಗೆಲ್ಲ ವಿದ್ಯುತ್ ಕೊಡುವಂಥ ಕಲ್ಪನೆ ಭಾರತೀಯ ಜನತಾ ಪಕ್ಷದಿಂದ ಆಗಿದೆ. ನೀವು ಏನು ಮಾಡಬೇಕಾಗಿತ್ತು ಕುಂತು ಚರ್ಚೆ ಮಾಡಿ, ವಿರೋಧ ಪಕ್ಷ ಆಡಳಿತ ಪಕ್ಷಕ್ಕೆ ಸಲಹೆ ಕೊಡಬೇಕು ಹೊರತಾಗಿ ಪ್ರತಿಭಟನೆಗೆ ಪ್ರಚೋದನೆ ಕೊಡೋದು ಮತ್ತು ಸಮಂಜಸವಲ್ಲದ ಉತ್ತರಗಳನ್ನು ಕೊಡೋದು. ಭಾರತೀಯ ಜನತಾ ಪಕ್ಷದೊಳಗೆ ಏನು ರೈತರಿಗೊಂದು ಒಳ್ಳೆಯದು ಮಾಡಬೇಕಂತೇಳಿ ನರೇಂದ್ರ ಮೋದಿ ಅವರು ಕಲ್ಪನೆ ಕೊಟ್ಟ ರೈತರ ಸನ್ಮಾನ ಯೋಜನೆಗಳನ್ನು ಮಾಡಿದರು. ವರ್ಷಕ್ಕೆ 6,000 2,000 3 ಕಂತವಾಗಿ 6,000 ಕೊಡ್ತಾರೋ, ಅದರ ಜೊತೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಯಡಿಯೂರಪ್ಪನವರು 4,000 ವರ್ಷಕ್ಕೆ 10,000 ಅವರು ಅಕೌಂಟಿಗೆ ಜಮಾ ಮಾಡತ್ತಾರೆ ಮತ್ತು ಬೆಳೆ ದಿಗುಣ ಆಗಬೇಕು ಅಂತೇಳಿ ಬರೀ ಕಲ್ಪನೆ ಕೊಟ್ಟು ಕೂತಿಲ್ಲ. ನಾವು ಇರನ ಕಡಡಿಯವರು ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದಾಗ ಹೋದಾಗ ಅವ್ರು ಹೇಳಿದ್ರು, ಅವ್ರು ಬೆಳೆ ದ್ವಿಗುಣ ಆಗಬೇಕಾದ್ರೆ ಬೀಜೋಪಚಾರ ಹೆಂಗೆ ಹೆಚ್ಚಾಗಬೇಕು, ಕಬ್ಬಿನ ಇದು ಹೆಂಗೆ ಆಗಬೇಕು, ಇಳುವರಿ ಹೆಂಗೆ ಬರಬೇಕು, ಯಾವ ಉತ್ಪಾದನೆ ಮಾಡಿದ್ರೆ ಹೆಂಗೆ ಆಗ್ತೈತೆ ಅಂತೇಳಿ ಸಂಶೋಧನೆ ಪ್ರತಿದಿನ ನಡೆದೈತೆ. ಪ್ರತಿದಿನ ಇದ್ರ ಬಗ್ಗೆ ಚಿಂತನೆ ಮಾಡೋದು. 2022ನೇ ಇಸ್ವಿಗೆ ದ್ವಿಗುಣ ಆಗೋದು ಸ್ಪಷ್ಟ, ಬೆಳೆ ದ್ವಿಗುಣ ಆಗೋದು ಮತ್ತು ಬೆಲೆ ಭೀ ದ್ವಿಗುಣ ಆಗ್ತೈತಿ. ಆ ನಿಟ್ಟಿನೊಳಗೆ ಸರ್ಕಾರ ಮುಂದುವರೆದೈತಿ.
ಈ ನಿಲುವು ಈಗೇನು ಮಸೂದೆಗಳನ್ನು ಮಂಡನೆ ಮಾಡೋದು ಸಂಪೂರ್ಣ ರೈತ ಪರವಾದವು. ರೈತರಿಗೆ ಈಗೇನು ಹೋರಾಟ ಮಾಡೋದಾರೆ ಇವರೆಲ್ಲ ದಲ್ಲಾಳಿಗಳಿಗೆ ಸಂಪೂರ್ಣ ಬೆಂಬಲ ಕೊಡತ್ತಾರೆ. ಅಂದ್ರೆ ದಲ್ಲಾಳಿಗಳ ಜೊತೆ ಇವರು ಹೊಂದಾಣಿಕೆ ಐತಿ. ವಿರೋಧ ಪಕ್ಷದವ್ರದ್ದು ಸಂಪೂರ್ಣ ಹೊಂದಾಣಿಕೆ ಮಾಡ್ಕೊಂಡ ಅನೈತಿಕ ಮಾರ್ಗದಿಂದ ಈ ರೈತರನ್ನು ತಪ್ಪದಾರಿಗೆ ಹೇಳಿದ್ರೆ ರೈತರು ಬರಂಗಿಲ್ಲ. ರೈತರ ಭಾರತೀಯ ಜನತಾ ಪಕ್ಷದ ಮೇಲೆ ಸಂಪೂರ್ಣ ವಿಶ್ವಾಸ ಐತಿ. ಏನು ಚುನಾವಣೆ ನಡೆದವಾಗೆಲ್ಲ ರೈತರ ಶೇಕಡ 100% ರೈತರ ಭಾರತೀಯ ಜನತಾ ಪಕ್ಷದ ಬೆಂಬಲಕ್ಕೆ ನಿಂತಿದ್ದಾರೆ. ಕೇಂದ್ರ ಸರ್ಕಾರದವರು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಏನೋ ಒಂದು 3 ಮಸೂದೆಗಳನ್ನು ಜಾರಿಗೆ ತಂದಿದ್ದಾರೆ. ಇದರ ಬಗ್ಗೆ ಇವತ್ತಿನ ದಿವಸ ವಿರೋಧಕ್ಕಾಗಿ ವಿರೋಧವನ್ನು ಮಾಡಿರ್ತಕ್ಕಂಥ ಕೆಲಸ ಇವತ್ತಿನ ದಿವಸ ನಮ್ಮ ವಿರೋಧ ಪಕ್ಷದವರು ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ಈಗೇನು ಕಾನೂನು ತಂದಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣ ಅಭ್ಯಾಸ ಮಾಡ್ದೇನೆ ರೈತರಿಗೆ ತಪ್ಪು ಕಲ್ಪನೆ ಕೊಡೋದ್ರೊಂದಿಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಅವರು ರೈತರಲ್ಲಿ ತಪ್ಪು ಅಭಿಪ್ರಾಯಗಳನ್ನು ಈಗಾಗಲೇ ಮಾಡ್ತಾಯಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಯವರು APMC ಕಾಯ್ದೆ ತಿದ್ದುಪಡಿ ಮಾಡಿದರು. ಅದ್ರ ಬಗ್ಗೆ ಅವ್ರದ್ದು ಒಂದೇ ಒಂದು ಪರಿಕಲ್ಪನೆ ಇತ್ತು, ಒಂದು ರಾಷ್ಟ್ರ ಒಂದು ಮಾರುಕಟ್ಟೆ. ಈ ಒಂದು ಪರಿಕಲ್ಪನೆಯೊಂದಿಗೆ ಅವರು ಈ ಒಂದು ಕಾಯ್ದೆಯನ್ನು ತಿದ್ದುಪಡಿ ತಂದು ನಾವು ರೈತರು ಬೆಳೆದಂಥ ಬೆಳೆಗಳನ್ನು ಎಲ್ಲ ಎಲ್ಲಿ ಬೇಕಾದರೂ ತಮ್ಮ ಉತ್ತಮ ಬೆಲೆ ಸಿಕ್ಕಂಥ ಸ್ಥಳದಲ್ಲಿ ಮಾರಬಹುದು ಅಂತ ತಿಳ್ಕೊಂಡು ಅವರ ಒಂದು ಒಳ್ಳೆಯ ಉದ್ದೇಶದಿಂದ ಈ ಕಾಯ್ದೆಯನ್ನು ಜಾರಿಗೆ ತಂದರೆ ಅದ್ರ ಬಗ್ಗೆ ಕೂಡ ವಿರೋಧ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡ್ತಾ ಇಲ್ಲ ಅಂತ ಅಪಪ್ರಚಾರ ಮಾಡ್ತಾರೆ, ಅದು ಕೂಡ ಮುಂದುವರಿತಾ ಇದೆ. ಅದ್ರ ಜೊತೆಗೆ ಯಾವುದೇ ಒಂದು ನಿರ್ದಿಷ್ಟ ಕಾರ್ಯಕ್ರಮ ಇಲ್ಲದೇನೆ ಬೇರೆ ಬೇರೆ ಕಡೆ ಇವತ್ತಿನ ದಿವಸ ಭಾರತ ಬಂದ್ ಮಾಡೋದ್ರೊಂದಿಗೆ ಬೇರೆ ಬೇರೆ ತಪ್ಪು ಕಲ್ಪನಾ ಕೊಡೋದ್ರೊಂದಿಗೆ ದೇಶವನ್ನ ತಪ್ಪದಾರಿಗೆ ಎಳಿತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾವು ಈ ಸಂದರ್ಭದಲ್ಲಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಸತ್ಯಪ್ಪ ಪಾಟೀಲ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸತೀಶ್ ಅಪ್ಪಾಜಿಗೋಳ್, ಅಪ್ಪಾ ಸಾಹೇಬ್ ಚೌಗ್ಲಾ, ಮಲ್ಲಿಕಾರ್ಜುನ್ ಹಾಲ್ಬಾವಿ ಮುಂತಾದವರು ಉಪಸ್ಥಿತರಿದ್ದರು.